ಫೆಬ್ರವರಿ ತಿಂಗಳಲ್ಲಿ ಟೊಮೆಟೊ ಬೆಲೆ ಏರಿಕೆ ಆಗುತ್ತಾ ಅಥವಾ ಇದೇ ಬೆಲೆ ಈಗ ಟೊಮೆಟೊ ಬೆಲೆ ಕಡಿಮೆ ಆಗೋ ಕಾರಣ ಏನಣ್ಣ? ಫೆಬ್ರವರಿ 15ರವರೆಗೂ ಅವರು ಸಿಕ್ಕಾಪಟ್ಟೆ ಮಾಡ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ನಡೀತಾ ಇದೆ. ಸೀಡ್ ಒಂದು 50 ರೂಪಾಯಿ 60 ರೂಪಾಯಿ ರೈಸ್ ಆಗ್ತಾ ಇದೆ, ಬೀಳ್ತಾ ಇದೆ. ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಚಾನೆಲ್ಗೆ ಸ್ವಾಗತ. ಇವತ್ತು ವಿಷಯ ಏನಪ್ಪ ಅಂದರೆ ಫೆಬ್ರವರಿ ತಿಂಗಳಲ್ಲಿ ರೇಟ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ವಿಡಿಯೋ ಫುಲ್ ಇದೆ, ತೆಲುಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಫುಲ್ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ವಿಡಿಯೋ ಏನು ಅನ್ಸುತ್ತ ಪ್ಲೀಸ್ ಕಾಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋ ನೋಡಿ, ಅರ್ಧಕ್ಕೆ ನೋಡಿ ಕಾಮೆಂಟ್ಸ್ ಮಾಡಬೇಡಿ. ಯಾಕಂದರೆ ಫುಲ್ ವಿಡಿಯೋ ನೋಡಿದ ಮೇಲೆ ಅರ್ಥ ಆಗೋದು ಏನು ಮಾಡಿದ್ದೀವಿ ಅಂತ. ದಯವಿಟ್ಟು ಅದಕ್ಕೆ ಎಲ್ಲ ಫುಲ್ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ನಮ್ಮ ಚಾನಲಲ್ಲಿ ರೇಟ್ಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಬನ್ನಿ ನೋಡೋಣ, ಕೆಎನ್ ಪ್ರಕಾಶ್ ಅವರು ಫೆಬ್ರವರಿ ತಿಂಗಳ ರೇಟ್ ಬರುತ್ತಾ ಇಲ್ಲದ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಅವರನ್ನು ಪ್ರತಿಯೊಂದು ಕ್ವಶನ್ನು ಕೇಳಿ ಮಾಹಿತಿ ಪಡೋಣ. ಬನ್ನಿ ಎಲ್ಲರೂ. ನಮಸ್ಕಾರ ಸರ್. ತುಂಬ ಜನ ರೈತರು ಫೆಬ್ರವರಿ ತಿಂಗಳಲ್ಲಿ ಟೊಮೆಟೊ ರೇಟ್ ಯಾವ ರೀತಿ ಇರಬಹುದು ಅಂತ ಮಾಹಿತಿ ಕೊಡಿ ಅಂತ ನಮ್ಮ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮ ಹತ್ರ ಮಾಹಿತಿ ಪಡೆಯೋಕ್ಕೆ ಬಂದಿದ್ದೀವಣ್ಣ. ಒಂದು ಕ್ವಶನ್ನು, ಈಗ ಟೊಮೆಟೊ ಬೆಲೆ ಕಡಿಮೆ ಆಗೋ ಕಾರಣ ಏನಣ್ಣ? ಏನು ಅಂತ ಕಡಿಮೆ ಆಗಿರೋಂಥದ್ದು ಏನಿಲ್ಲ, 150ರಿಂದ 300 ರೂಪಾಯಿ ನಾಟಿ ನಡೀತಾ ಇದೆ, 150ರಿಂದ 400-450 ಸೀಡ್ ನಡೀತಾ ಇದೆ. ತುಂಬ ತೀರಾ ಕಡಿಮೆ ಆಗಿದೆ ಅಂತ ಏನಿಲ್ಲ. ರೈತರಿಗೇನು ಈ ಸತಿ ಬೆಳೆ ಇರೋದು, ಬೆಳೆ ಚೆನ್ನಾಗಿದೆ, ಚೆನ್ನಾಗಿರೋದಕ್ಕೆ ಬೆಳೆ ಸ್ವಲ್ಪ ಹೆಚ್ಚು ಕಮ್ಮಿ ವರ್ಕೌಟ್ ಆಗುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಟೊಮೆಟೊ ಬೆಲೆ ಜಾಸ್ತಿ ಆಗಬಹುದಾ ನೆಕ್ಸ್ಟ್? ಈಗ ಸದ್ಯದಲ್ಲಿ ವಾಂಟೆಡ್ ಎಲ್ಲೂ ಇಲ್ಲ, ಯಾವ ರಾಜ್ಯಕ್ಕೂ ವಾಂಟೆಡ್ ಇಲ್ಲ, ಬರೀ ತಮಿಳ್ನಾಡಿಗೆ ಮತ್ತು ನಮ್ಗೆ ನಮ್ಮ ರಾಜ್ಯಕ್ಕೆ ಟೊಮೆಟೊ ಬೇಕಾಗಿರೋದ್ರಿಂದ ಇದೇ ಮಟ್ಟ ಬೆಳಿಬೋದು. ಒಂದು 50-60 ರೂಪಾಯಿ ರೂಪಾಯಿ ಆಗ್ತಾ ಇರ್ತೈತೆ, ನಡ್ಕೊಂಡು ಹೋಗ್ತಾ ಇರ್ತೈತೆ ಅಂತ ಅನಿಸ್ತಾ ಇದೆ. ಜನವರಿ ತಿಂಗಳಲ್ಲಿ 500ರಿಂದ 600ವರೆಗೂ ಬೆಲೆ ಇರುತ್ತೆ ಅಂತ ನಾವೇ ಹೇಳಿದ್ವಿ, ಆದ್ರೆ ಟೊಮೆಟೊ ಬೆಲೆ ನಾವು ಹೇಳಿದ್ದಕ್ಕಿಂತ ಕಡಿಮೆ ಆಗೋಗಿದೆ, ಅದಕ್ಕೆ ನೀವೇನು ಹೇಳ್ತೀರಣ್ಣ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನು ಹೇಳಿಲ್ಲ. ಟೊಮೆಟೊ ಶಾರ್ಟೇಜ್ ಆದಾಗ ಸಹಜವಾಗಿ ಏರುಪೇರು ಆಗಿ ಆಗತ್ತೆ. ಅದು ಒಂದು ದಿವಸ ಹಿಂಗೆ, ಒಂದು ದಿವಸ ಹಿಂಗೆ, ನಾಟಿ ಸ್ವಲ್ಪ ಹೆಚ್ಚು ಕಮ್ಮಿ ನಡೀತಾ ಇದೆ, ಸೀಡ್ ಒಂದು 50-60 ರೂಪಾಯಿ ರೈಸ್ ಆಗ್ತಾ ಇದೆ, ಬೀಳ್ತಾ ಇದೆ. ಅದ್ರ ಬಗ್ಗೆ ಅಷ್ಟು ನಿಖರವಾಗಿ 500-600 ನಡೆಯುತ್ತೆ ಅಂತ ಹೇಳಿ ಇಲ್ಲ, ಹೇಳೋಕೆ ಆಗೋದು ಇಲ್ಲ. ಈಗ ಟೊಮೆಟೊ ಬೆಳೆ ನಾಟಿ ಮಾಡ್ಬೋದಣ್ಣ? ಈಗ ಆಂಧ್ರದಲ್ಲಿ ಬಿಸಿಲು ಜಾಸ್ತಿ ಆಗತ್ತೆ ಅನ್ನೋದು ಒಂದೇ ಒಂದು ದೃಷ್ಟಿಯಿಂದ ಫೆಬ್ರವರಿ 15ರವರೆಗೂ ಅವರು ಸಿಕ್ಕಾಪಟ್ಟೆ ಮಾಡ್ತಾರೆ. ನಮ್ಮ ರೈತರಿಗೆ ಏನು ಇಷ್ಟಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಹಜವಾಗಿ ಮಾರ್ಚು ಅಲ್ಲೇ ಶುರು ಮಾಡೋದೇ ಒಳ್ಳೇದು ಅಂತ ನಮ್ಗೆ ಅನಿಸ್ತಾ ಇದೆ. ರೈತರಿಗೆ ನಾವೆಲ್ಲ ನಾವೇಳಿದ ರೀತಿನೇ ನಡೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತು ರೈತನೇ ಎಲ್ಲ ತಿಳ್ಕೊಂಡಿರ್ತಾನೆ, ಅಷ್ಟೊಂದು ನಿಖರವಾಗಿ ನಾ ಯಾವುದನ್ನು ಮಾಹಿತಿ ಕೊಡೋದಕ್ಕಾಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್. ಈ ಟೊಮೆಟೊ ಬೆಳೆ ನಾಟಿ ಮಾಡಿದರೆ ಯಾವ ತಳಿಯನ್ನು ನಾಟಿ ಮಾಡಬಹುದು? ಈಗ ನಾಟಿ ಸ್ವಲ್ಪ ಯಥೇಚ್ಛವಾಗಿ ಮಾಡ್ಬೋದು, ಸಾಹೋ ಆಗಲಿ ಕೃಷಿ ಆಗಲಿ ಮಾಡ್ಬೋದು. ಇನ್ನು ಅದ್ರ ಜೊತೆಗೆ ಬೇರೆ ಬೇರೆ ವೆರೈಟಿಗಳು ರೈತನಿಗೆ ಗೊತ್ತಿದೆ, ಅದು ನಾವು ಹೇಳಿದ ವೆರೈಟಿನೇ ಚೆನ್ನಾಗಿರ್ತೈತೆ, ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೀಡಲ್ಲಿ ಒಂದು 2-3 ವೆರೈಟಿ ಈಗ ಮುಂಚೂಣಿಯಲ್ಲಿದೆ. ಸೀಡು ಅದು ಅವಿರಾಜ್ ಅಂತ ಹೇಳ್ಬಿಟ್ಟು ಸಿನ್ಸೆಟ ಕಂಪ್ನಿಯವ್ರು ಬಿಟ್ಟಿದ್ದಾರೆ, ಅದನ್ನ ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ನೋಡಬೇಕು. ಅದನ್ನ ನಾಟಿ ಮಾಡಿದರೆ ಮಾರ್ಕೆಟ್ ಬಂದಾಗ ಏನಾಗತ್ತೆ ಅನ್ನೋದು ಈ ಸರಿ ಗೊತ್ತಾಗುತ್ತೆ. ಸೀಡ್ ಎಲ್ಲ ಕಡೆ ಫೇಲ್ಯೂರ್ ಇತ್ತು, ಈಗ ಅದೇನೋ ಸಕ್ಸಸ್ ಆದರೆ ನಡೀಬೋದು. ಅದು ಬಿಟ್ಟರೆ ಅಂಬರೀಷ್ ಅಂತ ಅದೊಂದು ತಳಿ ಸ್ವಲ್ಪ ಚೆನ್ನಾಗಿದೆ ಸೀಡಲ್ಲಿ. ನಾಟಿಯಲ್ಲಿ ಬಾವು ನಾಟಿ ಮಾಡಿ ಕೆಲವು ರೈತರು ಬಾವು ಇಷ್ಟಪಡ್ತಾರೆ, ಅದನ್ನು ಮಾಡಿದ್ರೂ ಸೈಜು ಎಲ್ಲ ನಾಜೂಕಾಗಿ ಬರ್ತೈತೆ ಅಂತ ಹೇಳ್ಬೋದು. ಫೆಬ್ರವರಿ ತಿಂಗಳಲ್ಲಿ ಟೊಮೆಟೊ ಬೆಲೆ ಏರಿಕೆ ಆಗುತ್ತಾ ಅಥವಾ ಇದೇ ಬೆಲೆ ಕಂಟಿನ್ಯೂ ಆಗುತ್ತೆ? ಇದೇ ಬೆಲೆ ಕಂಟಿನ್ಯೂ ಆಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಅಂದಾಜು ಎಷ್ಟು ಬೆಲೆ ಹೋಗ್ಬೋದಣ್ಣ? 250ರಿಂದ 300 ರೂಪಾಯಿ ರೇಂಜ್ ನಡೀಬೋದು, ಸೀಡ್ ಒಂದು 400 ರೂಪಾಯಿವರೆಗೂ ನಡೀಬೋದು ಅಂತ ಅನಿಸ್ತಾ ಇದೆ. ಲೈವ್ ಮಾಡಲು ಅವಕಾಶ ಯಾವಾಗ ಅವಕಾಶ ಮಾಡ್ಕೊಡ್ತೀರಣ್ಣ? ಈಗ ಸದ್ಯಕ್ಕೆ ವ್ಯಾಪಾರಸ್ಥದ್ದು ತುಂಬಾ ಒತ್ತಡ ಇದೆ, ಯಾವುದೇ ಕಾರಣಕ್ಕೂ ಅದು ಮಾಡಕ್ ಹೋಗ್ಬಾರ್ದು, ಅದರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ವಿ ನಾವು. ಈ ತರ ನಾವೇನು ಗ್ರೂಪ್ ಬೆಲೆಗಳಾಕಿ ಕಳ್ಸಿಕೊಡ್ಬೋದು, ಬಿಟ್ರೆ ಅದನ್ನ ನಾವು ಲೈವ್ ಮಾಡೋದಕ್ಕೆ ಬೇಡ ಅಂತ. ಈಗ ಟೊಮೆಟೊ ನಾಟಿ ಮಾಡುವ ರೈತರಿಗೆ ಈಗ ನೀವೇನು ಹೇಳ್ತೀರಣ್ಣ? ಅಷ್ಟೊಂದು ಯಥೇಚ್ಛವಾಗಿ ಟೊಮೆಟೊ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ನೋಡ್ಕೊಂಡು ರೈತ ಮಾಡ್ಕೊಂಡ್ಲಿ, ಸೀಸನ್ ಚೆನ್ನಾಗಿ ನಡೆಯುತ್ತೆ ಅಂತ ಒಂದು ಅನಿಸಿಕೆ ಇದೆ. 4ನೇ ತಿಂಗಳು ಎಂಡಿಂಗು, 5ನೇ ತಿಂಗಳು ಮೇಲೆ ನಾಟಿ ಮಾಡ್ಕೊಂಡ್ರೆ ಸ್ವಲ್ಪ ಸೀಸನ್ ಸಿಗ್ಬೋದು ಅಂತ. ಇಷ್ಟೊಂದು ಮಾಹಿತಿ ನೀಡೋದಕ್ಕೆ ಧನ್ಯವಾದಗಳು. ಹಾಂ ನಮಸ್ತೆ, ಧನ್ಯವಾದ. ನೋಡಿದ್ರೆ ಫ್ರೆಂಡ್ಸ್, ಇದು ಕೆ ಎನ್ ಪ್ರಕಾಶ್ ಅವರ ಮಾತುಗಳು. ಇಷ್ಟೊಂದು
ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಕಂಪ್ರೆಸ್ ಮಾಡಿ. ಇಷ್ಟೊತ್ತು ತನಕ ವಿಡಿಯೋ ನೋಡಿದವರು ಪ್ರತಿಯೊಬ್ಬರು ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಏನು ಅನ್ಸೋಂತ ಪ್ಲೀಸ್ ವಿಡಿಯೋ ಬಗ್ಗೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಹಾಗೆ ಒಂದು ಲೈಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವೀಡಿಯೋಸ್ ಮಾಡಬೇಕಂತ ಒಂದು ಹುಮ್ಮಸ್ಸು ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಈಗ ಸ್ವಲ್ಪ ಜನ ಕನ್ನಡ ಅರ್ಥ ಆಗ್ತಾ ತಿಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ನನಗೆ ಬಂದಿದ್ದು ಮಾತ್ರ ತಿಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಅಂದರಿಗೆ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಚಾನಲ್ಗೆ ಅಂತ ಸ್ವಾಗತ. ಕೋಲಾರ ಟೊಮಾಟೋ ಮಾರ್ಕೆಟ್ ಕೆಎನ್ ಪ್ರಕಾಶ್ ಅವಳು ಚೆಪ್ಪಿಂದ ಏಮಂಟೇ, ಮೊನ್ನೆ ಜನವರಿ ನೆಲಲ್ಲೋ ಒಂದು 400-500 ರೇಟ್ಲು ಪೋತಾಯಿನಿ ಒಳ್ಳೆ ಚೆಪ್ಪಿನ್ರಿ, ದಾನಿ ಗುರಿಂಚಿ ವಿಡಿಯೋ ಚೇಯಿಂಡ್ವಿ. ಟೊಮಾಟೋ ರೇಟ್ಲು ತಕ್ಕೊಂಡು ದಾನಿಕ ಏಮಂಟ ಕಾರಣವು ಅಂತೇ ಪಾರ್ಸಲ್ ಏಮ್ ಪೋತಾ ಉಂಡ್ಲೇದು ಟೊಮಾಟೋ ಕಾಯಿಲು. ಎಲ್ಲಂಟೇ ಇಕ್ಕಡ ಕಾಯಿಲು ಉಂಡವಿ ಔಟ್ ಆಫ್ ಸ್ಟೇಟು ಕಾಯಿಲು, ಟೊಮಾಟೋ ಕಾಯಿಲು ಉಂಡಾಯಿ ದಾನಿ ಹಿಂಗ ಪಾರ್ಸಲ್ ಪೋತಾ ಉಂಡ್ಲೇದು, ದಾನಿಕೋಸಮ ರೇಟ್ಲು ತಕ್ಕುವ ಎಣ್ಣೆಯಿದೆ ಅಂತೆ ಅಂತ ತಿಳಿಸಿ ಹಿಂಗೇಮ್ ಲೇದು. ಆವ್ರೇಜ್ಗಾ ಪೋತಾ ಉಂಡಿದಂಟ ಹಿಂಗ 300 ನಾಟಿ ಹೋಗಿ 300 ಗಂಟೆ ಪೋತಾ ಉಂಡಿದೆ ಸೀಡ್ಸು, 300 ರೂಪಾಯಿ ಹಿಂಗೆ 400 ಗಂಟೆ ಪೋತಾ ಉಂಡಿದೆ ಅಟ್ಲೇ ಇಟ್ಲೋ ದಿಗ್ಗದ ಅಂತೇಮ್ ಎಕ್ಸ್ಪೆಕ್ಟ್ ಲೇದು, ಕಾನೀ ಒಂದು ರೇಂಜ್ ಗಂಟೆ ಪೋತಾ ಉಂಡಿದ್ದು ಚೆಪ್ತಾ ಉಂಡರು ವಾಳು. ಮಲ ನೆಕ್ಸ್ಟ್ ನೆಲ್ಲ ಟೊಮಾಟೋ ಪುಡ ಕುಡ್ದು ಅಣ್ಣ ಅಡಿಗಿಮಿ, ಕಾನೀ ರೈತ್ಲಿಕ್ಕೆ ತಿಳಿಸಿಂದು ಏಮಿ ಲೇದು ಅಂದ್ರೆ ತಿಳಿಸು ರೈತ್ರಿಗೆ ಒಳ್ಳೆ ರೈತ್ಲಿಕ್ಕೆ ಅಂತ ಬಾಗಾ ತಿಳಿಸು. ಮೇಮು ಯಾವ್ದು ಪುಡಿಸ್ತಿ ರೇಟ್ಲು ಅಟ್ಲ ಇಟ್ಲು ವಸ್ತಾಯಿ ಒಂದು ಐಡಿಯಾ ಉಂಟು ವಾಳಕ್ಕೆ, ಕಾನೀ ಇಪ್ಪುಡೇಮ್ ರೇಟ್ಲು ಎಕ್ಕುವ ಡೌಟೇ ಉಂದು, ಕಾನೀ 4 ನೆಲಲ್ಲೋ 5 ನೆಲಲ್ಲೋ ಅಟ್ಲ ಇಟ್ಲ ರೇಟ್ಲು ಎಕ್ಕಚ್ಚು ಅನಿ ಬಗ್ಗೆ ಚೆಪ್ತಾ ಉಣ್ಣರು ಕೆಎನ್ ಪ್ರಕಾಶ್ ಅವಳು. ಇಪ್ಪುಡು ಫೆಬ್ರವರಿ ಅಂತೇಮ್ ಎಕ್ಸ್ಪೆಕ್ಟ್ ಚೇಯಾಗೈದು, ಎವರೇಜ್ ರೇಟು ಹೋಗು ಇನ್ನೂರು ಹಿಂಗ ದಗ್ಗರ ದಗ್ಗರಗಾ ಹೋಗು 300-400 ಗಂಟೆ ಪೋತಂದು ಅಂತೆ ಅಂತ ಹಿಡಿಸ್ತೇ ಏಮು ಚೆನ್ನಾಗಿ ಪೈಯಲ್ದು ಅದೇ ರೇಟ್ಲೆ ಪೋತಾ ಉಂಟುಂದು. ಕಾನೀ ಕಾಯಿಲೆ ಏಮ ಚೆನ್ನಾಗಿ ತಕ್ಕುವ ಅಯ್ಪೋತೇ ಚೆಪ್ಪೇ ಕಾಯಿಲ್ದು, ಕಾನೀ ಅಂತ ತೋಟ್ಲು ಬಾಗುಂಡೆ ಟೊಮಾಟೋ ಕಾಯಿಲು ದಾನಿಕೇಮಿ ಚೆಪ್ಪೇ ಕಾಯಿಲ್ದು ಅದೇ ರೇಟ್ ಪೋತಾ ಉಂಟುಂದು ಅವರೇಜ್ಗಾ 350 ಗಂಟೆ ಪೋತಾ ಉಂಟುಂದು ಅಂತ ಚೆಪ್ತಾ ಉಂಡರು. ಮೀಕಿ ಈ ವಿಡಿಯೋ ಏಮನಿಪಿಂಚನ ಪ್ಲೀಸ್ ಕಮೆಂಟ್ ಚೇಯಂಡಾ, అట్లే ప్రతి ఒక్కరు లైక్ చేయండి. మా ఎక్స్ప్లెనేషన్ ఎట్లుందని ప్లీజ్ కామెంట్ చేయండి. ఓకే, నెక్స్ట్ వీడియో సిద్ధం నోడే ఫ్రెండ్స్. ఇది కోలార్ టమాటా మార్కెట్ కేనన్ ప్రకాష్ అవర్ మాత్రం ఇష్టం. నిమే ఈ వీడియో ఇష్ట ప్లీజ్ ఒక లైక్ మాడి, సబ్స్క్రైబ్ మాడి, పక్కన బెల్ కంప్రెస్ మాడి. నిమే యావ తర అనుసంత ప్లీజ్ కామెంట్ మాడి. ఓకే ఫ్రెండ్స్, బై. నెక్స్ట్ చూసుకోండి. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು.